ಹಲೋ ಫ್ರೆಂಡ್ಸ್, ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ತೋರಿಸ್ತಾರಂಥ ವಿಡಿಯೋ ಬಂದ್ಬಿಟ್ಟು ಕಿಚನ್ ಟಿಪ್ಸು. ತುಂಬಾ ಸಿಂಪಲ್ಲಾಗಿ ನಿಮಗೆ ಬೇಗನೆ ಈಸಿ ಆಗೋಂಥ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಶುಂಠಿನ ಈಸಿಯಾಗಿ ಸಿಪ್ಪೆ ತೆಗೆಯೋದು ಯಾವ ರೀತಿ ಅಂದರೆ, ನೋಡಿ ಈ ಥರ ಚಾಕುನಿಂದ ತೆಗೆದ್ರೆ ಅದರಲ್ಲಿರೋಂಥ ಮಣ್ಣಿನ ಅಂಶ ಎಲ್ಲ ಅದರಲ್ಲೇ ಇಟ್ಕೊಬಿಡುತ್ತೆ ಶುಂಠಿಗೆ, ಮತ್ತು ಫುಲ್ಲು ಅದನ್ನು ಕ್ಲೀನಾಗಿ ಸಿಪ್ಪೆ ತೆಗಿಯೋಕ್ಕೂ ಆಗೋದಿಲ್ಲ ಚಾಕುನಲ್ಲಿ. ಈ ಥರ ಸ್ಟೀಲ್ ಸ್ಪೂನಲ್ಲಿ ತೆಗೆದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಮತ್ತು ಸಿಪ್ಪೆ ತೆಗೆದಿದ ತಕ್ಷಣ ಇದನ್ನು ಒಂದು ಪೇಪರಲ್ಲಿ ಫುಲ್ಲು ರೋಲ್ ಮಾಡಿ ಆನಂತರ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು 15 ದಿವಸವರೆಗೂ ಸ್ಟೋರ್ ಮಾಡ್ಕೊಬೋದು. ಸೊ ತುಂಬಾ ಈಸಿಯಾಗಿರೋ ಟಿಪ್ಸ್ ಇದು. ಇದನ್ನು ನೀವು ಬೇಕಂದರೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ನಿಮ್ಮ ಕಡೆಯಿಂದ ಲೈಕ್ ಬಟನ್ ಜಾಸ್ತಿ ಬರಲಿ, ಲೈಕ್ ಮಾಡಿ ಆದಷ್ಟು. ನೋಡಿ, ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಕೆಲವೊಮ್ಮೆ ವುಡನ್ ಸ್ಪ್ಯಾಚುಲಾ ಅಂದರೆ ಸೌಟ್ಗಳು ತೊಳೆದಿದ ಮೇಲೆ ತುಂಬಾ ಡ್ರೈ ಆಗಿರುತ್ತೆ. ಸೊ ಡ್ರೈ ಆದಾಗ ಒಂಥರ ಅದೇನಿದೆ ಸಿಪ್ಪೆ ಸಿಪ್ಪೆ ಥರ ಬಂದ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ನಾರ್ಮಲ್ ತೆಂಗಿನಕಾಯಿ ಎಣ್ಣೆಲ್ಲ ಅಥವಾ ಅಡುಗೆ ಎಣ್ಣೆ ಯಾವುದಾದ್ರಾಗಲಿ ಒಂದು 1/4 ಟೀ ಸ್ಪೂನ್ ತೊಗೊಂಡು ಚೆನ್ನಾಗಿ ಹಚ್ಬಿಟ್ಟು ಆನಂತರ ವಾಶ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಅದರಲ್ಲಿರೋಂಥ ಒಂಥರ ಚಕ್ಕೆ ಚಕ್ಕೆ ಥರ ಬಿಟ್ಕೊಳೋದಿಲ್ಲ. ಸೊ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಪನ್ನೀರನ್ನ ಯಾವ ರೀತಿ ಒಂದು 4 ರಿಂದ 5 ದಿವಸವರೆಗೂ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಪನ್ನೀರ್ನ ಈ ಥರ ಒಂದು ಬೌಲ್ಗೆ ನೀರು ಹಾಕಿ ಇಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು 4 ರಿಂದ 5 ದಿವಸ ಬರುತ್ತೆ. ನೀವು ಒಂದು ದಿವಸಕ್ಕೆ ನೀರು ಚೇಂಜ್ ಮಾಡ್ತಾನೆ ಇರಬೇಕು. ಸೊ ನೀರು ಇರೋದ್ರಿಂದ ನೀವು ಬೇಕಂದರೆ ಒಂದು ವಾರವರೆಗೂ ಕೂಡ ಇಟ್ಕೊಂಡ್ಬೋದು, ಆದರೆ ನೀರು ಮಾತ್ರ ಚೇಂಜ್ ಮಾಡ್ತಾನೆ ಇರಬೇಕು. ಇದು ಕೂಡ ನೀವು ಫಾಲೋ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಪಿಂಗಾಣಿ ಜಾಡಿ. ಇದು ಶಾಪಿಂಗ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದು ದೊಡ್ಡದು, ಸುಮಾರು 1 kg ಅಂಥದ್ದು. ಮತ್ತು ಇದು ಪಿಂಗಾಣಿ ಜಾಡಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಹುಳಿ ಉಪ್ಪು ಖಾರ ಅಂಥವೆಲ್ಲ ಪಿಂಗಾಣಿ ಜಾಡಿಯಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇವತ್ತು ನಾನು ಹುಣಸೆನು ತುಂಬ ದಿವಸ ಕೆಡದೆ ಇರೋದಕ್ಕೆ ನಾನು ನಿಮಗೆ ಈಸಿಯಾಗಿ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಉಪ್ಪು ಹಾಕಿಟ್ಕೊಂಡಿದ್ದೀನಿ. ಉಪ್ಪು ಹಾಕಿದ ಮೇಲೆ ಹುಣಸೆನ ಹಾಕ್ಕೊಳ್ಳಿ. ಒಂದು ಅರ್ಧ ಭಾಗ ಹುಣಸೆನು, ಅರ್ಧ ಮತ್ತು ಒಂದು ಸ್ವಲ್ಪ ಉಪ್ಪು, ಮತ್ತು ಅರ್ಧ ಭಾಗ ಹುಣಸೆನ ಆ ಥರ ಹಾಕಿಡೋದ್ರಿಂದ 1 ವರ್ಷ 2 ವರ್ಷ ಆಗಲಿ ಹುಣಸೆನ ಕೆಡೋದಿಲ್ಲ, ಮತ್ತು ಅದೇನಿದೆ ಅದೇನು ಇದು ಆಗೋದಿಲ್ಲ, ಅಂದರೆ ಕ್ಲೀನಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿಟ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನೂ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈ ಥರ. ಸೊ ಇವಾಗ ನಾವು ಫ್ರೂಟ್ ತೊಗೊಂಬರ್ತೀನಿ. ನಾರ್ಮಲಾಗಿ ನೀವು ಫ್ರೂಟ್ನ ನಾರ್ಮಲ್ ವಾಟ್ರಲ್ಲಿ ತೊಳೆದುಬಿಡ್ತೀರಾ. ಸೊ ಅದರಲ್ಲಿ ಏನಾದರೂ ಹಣ್ಣು ಕೆಡದೆ ಇರೋದಕ್ಕೆ ಕೆಲವೊಂದು ಕೆಮಿಕಲ್ ಸ್ಪ್ರೇಗಳು ಹೊಡೆದಿರ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಅರಿಶಿನ ಉಪ್ಪನ್ನು ನೀವು ಮಿಕ್ಸ್ ಮಾಡಿ ಅದರಲ್ಲಿ ತೊಳೆಯೋದ್ರಿಂದ ಅದರಲ್ಲಿರೋಂಥ ಕೆಮಿಕಲ್ದು ಏನಿದೆ ಅದೆಲ್ಲ ಬಿಟ್ಕೊಳ್ಳೋದೆ, ಮತ್ತು ಫ್ರೆಶ್ ಆಗುತ್ತೆ ಹಣ್ಣು, ಮತ್ತು ತಿನ್ನೋದಕ್ಕೂ ಆರೋಗ್ಯಕರವಾಗಿ ಚೆನ್ನಾಗಿರುತ್ತೆ. ಆ್ಯಪಲ್ ಅಂತಲೇ ಅಲ್ಲ, ನೀವು ಯಾವುದೇ ಆಗಲಿ, ದ್ರಾಕ್ಷಿ ಆಗಲಿ, ಮತ್ತು ಸೇಬು, ಆರೆಂಜ್ ಯಾವುದಾದ್ರೂ ಆಗಲಿ ಈ ಥರ ತೊಳೆದ್ಬಿಟ್ಟು ನೀವು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇದು ಕೂಡ ಫಾಲೋ ಮಾಡಿ, ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಹೂಕೋಸು ಅಂದರೆ ಕಾಲಿಫ್ಲವರ್ ಹಾಕ್ಕೊತ ಇದ್ದೀನಿ. ಈ ಥರ ಹಾಕೋದ್ರಿಂದ ತರಕಾರಿ ಕೂಡ ಏನಾದರೂ ಕೆಮಿಕಲ್ ಸ್ಪ್ರೇ ಹೊಡೆದಿರ್ತಾರೆ ಹುಳ ಬೀಳಬಾರ್ದು ಅಂತ. ಸೊ ಅಕಸ್ಮಾತ್ ಅದರಲ್ಲಿರೋಂಥ ಚಿಕ್ಕ ಚಿಕ್ಕ ಹುಳ ಇದ್ರೂ ಅದು ಮೇಲೆ ಬಂದ್ಬಿಡುತ್ತೆ. ಆವಾಗ ನಿಮಗೆ ಈಸಿಯಾಗಿ ಅದರಲ್ಲಿ ಯಾವುದೇ ರೀತಿ ಹುಳ ಇದ್ರೂ ಮೇಲೆ ಬಂದ್ಬಿಡುತ್ತೆ. ಆವಾಗ ನೀವು ಕ್ಲೀನಾಗಿ ಇದನ್ನು ಸೋಸಿತ್ಕೋಬೋದು. ಈ ಅರಿಶಿನ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಆನಂತರ ನೀವು ಯಾವುದೇ ರೀತಿ ರೆಸಿಪಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೀವೇನಾದರೂ ಇದರಲ್ಲೇ ಬೇಯಿಸ್ಕೋಬೇಕಾದ್ರೆ ಒಂದು 3 ನಿಮಿಷ ಕೂಡ ಬೇಯಿಸಿ ನೀವು ಅಡುಗೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು 2 ನಿಮಿಷ ಬಿಟ್ಟು ಆನಂತರ ತೆಗೆದ್ಬಿಡಿ. ಆಮೇಲೆ ನಾರ್ಮಲ್ ವಾಟ್ರಲ್ಲಿ ನೀವು ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಟಿಪ್ಸು, ಇದು ಕೂಡ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಂಬೆನೂ ಕೆಲವೊಂದು ಟೈಮು ಅಂಗಡಿಗಳಲ್ಲಿ ತಂದಾಗ ತುಂಬಾ ಗಟ್ಟಿ ಇರುತ್ತೆ, ಅದರಲ್ಲಿ ರಸ ಬರೋದಿಲ್ಲ. ಹಂಗಾಗಿ ನಾನು ತೋರಿಸೋಂಥರದ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಜಾಸ್ತಿನೇ ರಸ ಬರುತ್ತೆ ಅದರಲ್ಲಿ. ಈ ಥರ ಕೈಯಿಂದ ಪ್ರೆಸ್ ಮಾಡಿ, ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ, ಅಂಥವ್ರಿಗೆ ಯೂಸ್ ಆಗುತ್ತೆ ಇದು. ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಬೇಕು. ಒಂದು 30 ಸೆಕೆಂಡ್ ಪ್ರೆಸ್ ಮಾಡಿದ ಮೇಲೆ ತುಂಬಾ ಸಾಫ್ಟ್ ಆಗುತ್ತೆ. ಆವಾಗ ಇದನ್ನು ಕಟ್ ಮಾಡಿಬಿಟ್ಟು, ನಾನು ಬೇಕಂದರೆ ಇವಾಗ ಕಿವುಚಿ ತೋರಿಸ್ತೀನಿ. 1 ನಿಂಬೆನಲ್ಲಿ ಸುಮಾರು 1/4 ಕಪ್ ಆಗೋಷ್ಟು ರಸ ಬರುತ್ತೆ. ಸೊ ಒಂದು ಅರ್ಧ ನಿಂಬೆನಲ್ಲೇ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ರಸ ಸಿಗುತ್ತೆ. ಅಲ್ಲಿಗೆ 1 ನಿಂಬೆನಿಗೆ ಸುಮಾರು 1/4 ಕಪ್ ಆಗೋಷ್ಟು ರಸ ಸಿಕ್ಕೇ ಸಿಗುತ್ತೆ. ಸೊ ಖಂಡಿತ ಇವತ್ತು ಕೊಟ್ಟಿರೋಂಥ ಮಾಹಿತಿ ಟಿಪ್ಸ್ ನಿಮ್ಗೆಲ್ಲ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.